ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಯಶ್ ಅವರು ಬಾಲಿವುಡ್ ಅಲ್ಲಿ ಪ್ರೊಡ್ಯೂಸರ್ ಆಗಿರುವಂಥದ್ದು ಸೊ ನಿಮಗೆ ಏನ್ ಅನ್ಸುತ್ತೆ ಮೊದಲು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಯ್ ಹೇಳಿ ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್ ಯಶ್ ಅವರು ಈಗ ಆಲ್ರೆಡಿ ಪ್ರೊಡ್ಯೂಸರ್ ಆಗಿರುವಂತ ವಿಚಾರ ನಿನ್ನೆಯಿಂದ ಎಕ್ಸ್ ಅಲ್ಲಿ ಆಗಿ ಒಂದು ಅಫಿಷಿಯಲ್ ಆಗಿ ಎಲ್ಲ ಕಡೆ ಹರಿದಾಡ್ತಾ ಇರುವಂತದ್ದು ಸೊ ಒಂದು ಕಡೆ ಏನಪ್ಪಾ ಅಂತಂದ್ರೆ ಬಾಲಿವುಡ್ಗೆ ಹೋಗಲ್ಲ ಅಲ್ಲಿರೋನ್ನ ನಾನು ಕರೆಸ್ಕೊಳ್ತೀನಿ ನಾನು ಅಲ್ಲಿಗೆ ಹೋಗಲ್ಲ ಅಂತ ಹೇಳಿದಂಥ ಯಶ್ ಅವರು ಈಗ ಬಾಲಿವುಡ್ ಅಲ್ಲಿ ಪ್ರೊಡ್ಯೂಸರ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ರಾಮಾಯಣ ಸಿನಿಮಾದಲ್ಲಿ ಒಂದು ರಾವಣನ ಕ್ಯಾರೆಕ್ಟರ್ ಕೂಡ ಮಾಡ್ತಾ ಇದ್ದರು ಅಂತ ಮಾತೆಲ್ಲ ಕೇಳಿ ಬರ್ತಾ ಇದೆ ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಏನು ಸರಿ ಏನು ತಪ್ಪು ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ ತಡ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಅಷ್ಟೇ ಅಲ್ಲದೆ ಯಾರೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಸರಿ ತಪ್ಪು ಅನ್ನುವಂಥದ್ದು ಹೇಳೋದಕ್ಕಿಂತ ಮುಂಚೆ ಇಲ್ಲಿ ಯಶ್ ಅವರು ಒಂದು ಕೋ ಪ್ರೊಡ್ಯೂಸರ್ ಆಗಿರುವಂಥದ್ದು ಸೊ ಟಾಕ್ಸಿಕ್ ಸಿನಿಮಾಗೂ ಆಗಿರ್ಬೋದು ಮತ್ತು ಈ ರಾಮಾಯಣ ಸಿನಿಮಾಗಾಗಿರುವಂಥದ್ದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಸೊ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮೊದಲೇದಾಗಿ ಅಪ್ಡೇಟ್ ಆಗಿರೋದಾಯಿತು ಅಂತಂದರೆ ಸೊ ಇನ್ನೂ ಒಂದು ವರ್ಷಗಳ ಕಾಲ ಸಿನಿಮಾಗೆ ಕಾಯಬೇಕು ಯಶ್ ಅವ್ರ ಸಿನಿಮಾಗೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ನು ಒಂದು ವೇಟಿಂಗು ಖಂಡಿತವಾಗ್ಲೂ ಇರುವಂಥದ್ದು ಈಗ ಒಬ್ಬ ಒಂದು ಸಿನಿಮಾದ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಹೇಳೋದಾಯಿತು ಅಂತ ಅಂದರೆ ವಾಟ್ ಎವರ್ ಅವ್ರು ಏನೇ ಒಂದು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಸೊ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಶೇಡಲ್ಲಿ ಹೇಳುವಂಥದ್ದು ಪಾಸಿಟಿವ್ ಆಗಿ ಹೇಳುವಂಥ ಒಂದು ಕ್ಯಾಟಗರಿ ಆಡಿಯನ್ಸ್ಗಳು ಇದ್ದೇ ಇರ್ತಾರೆ ಸೊ ಈಗ ರಾಮಾಯಣ ಸಿನಿಮಾಗೆ ಪ್ರೊಡ್ಯೂಸರ್ ಆದಾಗ ಒಂದು ಕಡೆಯಿಂದ ಒಂದು ಮೀಮ್ಸ್ ಮಾಡುವ ಮೂಲಕ ಸೊ ಅದ್ರ ಬಗ್ಗೆ ಹೇಳುವ ಮೂಲಕ ಅವರ ಹಳೆ ವಿಡಿಯೋಸ್ಗಳು ನಾನು ಬಾಲಿವುಡ್ಗೆ ಹೋಗೋಲ್ಲ ಅಂತ ಹೇಳಿದ್ದೆ ಇಲ್ಲೇ ಕರೆಸ್ತೀನಿ ಅಂತ ಹೇಳ್ದು ಹೇಳಿದಂಥ ವಿಡಿಯೋಗಳು ಅದನ್ನು ಹಾಕ್ಬಿಟ್ಟು ಸೊ ಈಗ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಸೊ ಈ ರೀತಿ ಎಲ್ಲ ಹಾಕ್ತಾ ಇರ್ತಾರೆ ಸೊ ಸರಿ ತಪ್ಪು ಅನ್ನೋದಕ್ಕಿಂತ ಒಂದು ಸಿನಿಮಾ ಅಂತ ಬಂದಾಗ ಒಂದು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಸೊ ಯಾವ ಸಿನಿಮಾದ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಯಶ್ ಅವರು ಅಂತ ನೋಡೋದೈತೆ ಸೊ ರಾಮಾಯಣ ಸಿನಿಮಾ ಸೊ ತುಂಬ ಒಂದು ವೇಟಿಂಗ್ ಇರುವಂಥ ಸಿನಿಮಾ ಅಂತ ಹೇಳ್ಬೋದು ಇದನ್ನ ಯಾಕೆಂದ್ರೆ ಕಳೆದ ಬಾರಿ ನಾವು ಆದಿಪುರುಷ ಪುರುಷ ಸಿನಿಮಾನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದರಲ್ಲಿ ಇರುವಂಥ ಒಂದು ಕ್ವಾಲಿಟಿ ಆಗಿರ್ಬೋದು ಅದರಲ್ಲಿದ್ದಂಥ ಕೆಲವೊಂದು ಸೀನ್ಗಳಾಗಿರ್ಬೋದು ಕೆಲವೊಂದು ತುಂಬಾ ಒಂದು ಮಿಸ್ಟೇಕ್ಗಳಿಂದ ಸಿನಿಮಾ ಕೂಡ ಅಷ್ಟೊಂದು ಹಿಟ್ಟಾಗಿಲ್ಲ ಫ್ಲಾಪ್ ಆಯಿತು ಜನರ ಕೈಯಲ್ಲಿ ತುಂಬಾ ಅದು ಸಿನಿಮಾ ಟೀಕೆ ಕೂಡ ಗುರಿ ಆಯಿತು ಸೊ ಅದಾಗ್ತಿದ್ದಾಗಲೇ ರಾಮಾಯಣ ಒಂದು ಒಳ್ಳೆಯ ಕ್ವಾಲಿಟಿ ಸಿನಿಮಾ ಬರಬೇಕು ರಾಮಾಯಣ ಸಿನಿಮಾನ ಒಂದು ಮೂರು ಎಪಿಸೋಡ್ ಅಂದರೆ ಮೂರು ಭಾಗಗಳನ್ನಾಗಿ ಮಾಡಿ ರಿಲೀಸ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಕೂಡ ಇರುವಂಥದ್ದು ಸೊ ಈ ಒಂದು ಸಿನಿಮಾ ಕೂಡ ಮೂರು ಪಾರ್ಟ್ ಬರುವಂತದ್ದು ಸೊ ಲಾಸ್ಟ್ ಪಾರ್ಟ್ ಅಲ್ಲಿ ಯಶ್ ಅವರು ಈ ಒಂದು ಸಿನಿಮಾದಲ್ಲಿ ರಾವಣ ಕ್ಯಾರೆಕ್ಟರ್ ಕಾಣಿಸ್ಕೊಳ್ತಾರೆ ಅನ್ನುವಂಥ ಸುದ್ದಿ ಇದೆ ಅಷ್ಟೇ ಬಟ್ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಹೊರಗೆ ಬಂದಿಲ್ಲ ಸೊ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ಪ್ರೊಡ್ಯೂಸರ್ ಆಗಿರುವಂತದ್ದು ಕೋ ಪ್ರೊಡ್ಯೂಸರ್ ಆಗಿರುವಂತದ್ದು ಸೊ ಸಿನಿಮಾದ ಔಟ್ಪುಟ್ ತುಂಬಾ ಒಂದು ಅದ್ಭುತವಾಗಿ ಬರಬೇಕು ಅನ್ನುವಂತ ಒಂದು ಇಂಟೆನ್ಷನಲ್ಲಿ ಅಲ್ಲಿ ಈ ಒಂದು ಸಿನಿಮಾನ ಒಂದು ನಿರ್ಮಾಣವನ್ನು ಮಾಡ್ತಾ ಯಶ್ ಅವರು ಅಂತಾನೆ ಹೇಳ್ಬೋದು ಇನ್ನು ನಿತೇಶ್ ತಿವಾರಿ ಅವರ ಒಂದು ಡೈರೆಕ್ಷನ್ ಇಲ್ರು ಆಲ್ಮೋಸ್ಟ್ ಸಿನಿಮಾಗಳನ್ನ ನೋಡಿದೀವಿ ಬಟ್ ಅವರ ಒಂದು ಡೈರೆಕ್ಷನ್ ರಾಮಾಯಣ ಬರ್ತಾ ಇರುವಂತದ್ದು ಸೊ ಈ ಒಂದು ಸಿನಿಮಾನ ಕೋ ಪ್ರೊಡ್ಯೂಸರ್ ಆಗಿ ಯಶ್ ಒಪ್ಕೊಂಡಿರೋದು ಏನಕ್ಕೆ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನು ಈಗ ಯಾವುದಾದ್ರೂ ಒಂದು ಲವ್ ಸ್ಟೋರಿ ಸಿನಿಮಾನೋ ಒಂದು ಆ್ಯಕ್ಷನ್ ಸಿನಿಮಾನೋ ಯಾವುದೇ ರೀತಿಯ ಕ್ಯಾಟಗರಿ ಸಿನಿಮಾಗಳು ಒಪ್ಕೊಂಡಿದ್ರೆ ಬಹುಶಃ ತುಂಬ ಟೀಕೆಗಾಗ್ತಿದ್ರೆ ಅನ್ನೋ ಗೊತ್ತಿಲ್ಲ ಸೊ ಯಶೋರು ಕೂಡ ಒಂದು ರಾಮಾಯಣ ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಸಿನಿಮಾ ಒಂದು ಒಳ್ಳೆಯ ಒಂದು ಬಿಲ್ಡ್ ಕ್ವಾಲಿಟಿಯಲ್ಲಿ ಸೊ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂದಾಗ ಸೊ ಆ ಒಂದು ನಾನು ಒಂದು ಪಾರ್ಟ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಸಿನಿಮಾ ಇದ್ದಾರೆ ಅಂತ ನನಗನ್ನಿಸಿರುವಂಥದ್ದು ಸೊ ಈ ಸಿನಿಮಾ ವರ್ಲ್ಡ್ ವೈಡ್ ರೀಚ್ ಆಗಬೇಕು ಅನ್ನುವಂಥದ್ದು ಎಲ್ಲರೂ ಇಂಟೆನ್ಷನ್ನು ಬಟ್ ನಾನು ಆಗ್ಲೇ ಕಳೆದ ಬಾರಿ ಹೇಳಿದೆ ಆದಿ ಪುರುಷ ಸಿನಿಮಾ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ ಬಟ್ ಆ ಸಿನಿಮಾ ತುಂಬಾನೇ ಟೀಕೆ ಗುರಿಯಾಗಿತ್ತು ಬಟ್ ಈಗ ಬರುವಂತ ರಾಮಾಯಣ ಸಿನಿಮಾ ಒಂದು ಮೂರು ಭಾಗಗಳಾಗಿ ಬರ್ತಾ ಇದೆ ಅಂಡ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಬರುವಂತ ಇರುವಂಥ ಸಾಧ್ಯತೆಗಳಿರುವಂಥದ್ದು ಈ ಒಂದು ಎಲ್ಲ ಒಂದು ಒಂದು ಪಾರ್ಟ್ ಏನಿದೆ ಸೊ ಲಾಸ್ಟ್ ಪಾರ್ಟ್ ಅಲ್ಲಿ ರಾವಣ್ ಕ್ಯಾರೆಕ್ಟರ್ ಮತ್ತು ಯಶ್ ಮಾಡ್ತಾ ಇದಾರೆ ಅನ್ನೋದು ಬಂದಿರುವಂಥ ಸುದ್ದಿ ಬಟ್ ಅಫಿಷಿಯಲ್ ಇನ್ನು ಅನೌನ್ಸ್ಮೆಂಟ್ ಆಗಿಲ್ಲ ಆಗ್ಲೇ ಹೇಳದಾಗಿದೆ ಸೊ ವಾಟ್ ಎವರ್ ಏನೇ ಇರಲಿ ಯಶ್ ಅವರು ಈ ಸಿನಿಮಾಗೆ ಒಂದು ಕೋ ಪ್ರೊಡ್ಯೂಸರ್ ಆಗಿ ಒಂದು ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಆಗಿರುವಂಥದ್ದು ಸೊ ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರಲಿ ತುಂಬಾನೇ ಒಂದು ಈ ಒಂದು ಪ್ರಾಜೆಕ್ಟ್ಗೆ ತುಂಬಾನೇ ಒಂದು ಎಫರ್ಟ್ ಆಗ್ತಾ ಇದೆ ಟೀಮ್ ಅಂತಲೇ ಹೇಳ್ಬೋದು ಆಲ್ರೆಡಿ ಶೂಟಿಂಗ್ ಬಿಗಿನಿಂಗ್ ಆಗ್ತಾ ಇದೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಈ ಒಂದು ಸಿನಿಮಾಗೆ ವೇಟ್ ಮಾಡ್ತಾ ಇದ್ರೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಅಂಡ್ ಯಾವ ರೀತಿ ಸಿನಿಮಾ ಬರುತ್ತೆ ಅಂತ ಸೊ ರಣಬೀರ್ ಆಗಿರ್ಬೋದು ಮತ್ತೆ ಸಾಯಿ ಪಲ್ಲವೀರು ಈ ಸಿನಿಮಾದಲ್ಲಿ ಇರ್ತಾರೆ ಅನ್ನುವಂತದ್ದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುವಂಥ ವಿಚಾರ ಸೊ ಮುಂಬರುವ ದಿನಗಳಲ್ಲಿ ಟೀಮ್ ಕಡೆಯಿಂದ ಬ್ಯಾನರ್ ಕಡೆಯಿಂದ ಸೊ ಏನಾದರೂ ಒಂದು ಇನ್ಫಾರ್ಮೇಷನ್ ಹೊರಗಡೆ ಬರಬೇಕು ಪೋಸ್ಟರ್ ಮುಖಾಂತರ ಅಥವಾ ವಿಡಿಯೋ ಮುಖಾಂತರ ಅಂತ ಹೇಳ್ತಾ ಅಂಡ್ ಟಾಕ್ಸಿಕ್ ಸಿನಿಮಾಗೇನು ಟಾಕ್ಸಿಕ್ ಸಿನಿಮಾಗೆ ನಾವು ಕಾಯ್ತಾ ಇದ್ದೀವಿ ಅಂಡು ಒಂದು ವರ್ಷ ಇನ್ನೂ ಕಾಯಬೇಕು ಸೊ ಆದಷ್ಟು ಬೇಗ ಬೇಗ ಎಲ್ಲ ಸಿನಿಮಾಗಳು ತೆರೆಗೆ ಬರಲಿ ಆದಷ್ಟು ಬೇಗ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗೋ ಹೋಗಿ ನೋಡ್ಬಿಟ್ಟು ನೋಡೋಣ ಯಾಕೆಂದರೆ ತುಂಬ ಲೇಟ್ ಆಗಬಾರ್ದು ಯಾವುದೇ ಆದರೂ ಆದಷ್ಟು ಬೇಗ ಬರಲಿ ಬೇಗ ಅಪ್ಡೇಟ್ಸ್ಗಳು ಕೊಡಿ ಅಂತ ಹೇಳ್ತಾ ಸೊ ಕನ್ನಡದಲ್ಲೂ ಕೂಡ ತುಂಬ ಮುಂಬರುವ ಸಿನಿಮಾಗಳು ಇದೆ ಮೇ ತಿಂಗಳಲ್ಲಿ ಅಪ್ಡೇಟ್ಸ್ಗಳು ತುಂಬ ಬರುತ್ತೆ ನನಗೆ ನಿನ್ನೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಯಾವ ಸಿನಿಮಾಗಳು ಅಪ್ಡೇಟ್ಸ್ಗಳು ಇಲ್ಲ ಕನ್ನಡದಲ್ಲಿ ಯಾಕೆ ಯಾಕೆ ಅಂತ ಸೊ ಮೇ ತಿಂಗಳಲ್ಲಿ ಅಪ್ಡೇಟ್ಗಳ ಸುರಿಮಳೆ ಸಿನಿಮಾ ರಿಲೀಸ್ ಡೇಟ್ಗಳ ಸುರಿಮಳೆ ಆಗುತ್ತೆ ಖಂಡಿತವಾಗ್ಲು ಯಾರು ಡಿಸಪಾಯಿಂಟ್ ಆಗಬೇಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಅನಿಸ್ತು ಯಶ್ ಅವರು ಪ್ರೊಡ್ಯೂಸರ್ ಆಗಿರುವಂಥದ್ದು ರಾಮಾಯಣ ಸಿನಿಮಾ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೊದಲು ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದೀನಿ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ